ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ಈಗ ಹೆಡ್ಲೈನ್ಸ್. ನಿವೃತ್ತ ಅಂಚಿನಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ರಾಜಾಸ. ವಿಶ್ವವಿದ್ಯಾಲಯ ಕ್ಯಾಂಪಸ್ ವಿವಿಧ ಅಭಿವೃದ್ಧಿ ಕಾರ್ಯಗಳಿಂದ ವೃತ್ತಿ ತೃಪ್ತಿ. ಜಿಲ್ಲೆಯಾದ್ಯಂತ ಮೋದಿ ಫೆಸ್ಟ್ ಪ್ರಚಾರ ವಾಹನ ಸಂಚಾರ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಸ್ವಾಮೀಜಿ ಚಾಲನೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವ ಪ್ರಚಾರ ಕಾರ್ಯ. ವಾರ್ತೆಗಳ ವಿವರ. ಕ್ಯಾಂಪಸ್ಗೆ ಜಾಗ ಸೇರಿದಂತೆ ತುಮಕೂರು ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಶ್ರಮಿಸಿದ ತೃಪ್ತಿ ನನಗಿದೆ ಎಂದು ಕುಲಪತಿ ಪ್ರೊಫೆಸರ್ ರಾಜಾಸಾಬ್ ತಿಳಿಸಿದ್ದಾರೆ. ಕುಲಪತಿಯಾಗಿ ತುಮಕೂರು ವಿಶ್ವವಿದ್ಯಾಲಯದ ಘನತೆ ಕಾಪಾಡಿದ್ದೇನೆ. 4 ವರ್ಷಗಳಲ್ಲಿ ಉತ್ತಮ ಸೇವೆ ಮಾಡಿದ ತೃಪ್ತಿ ನನಗಿದೆ ಎಂದು ಕುಲಪತಿ ಪ್ರೊಫೆಸರ್ ಎಎಚ್ ರಾಜಾಸಾಬ್ ತಿಳಿಸಿದರು. ವಿವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿದರೆಕಟ್ಟೆಯಲ್ಲಿ 240 ಎಕರೆ ಜಾಗ ಪಡೆದು ವಿವಿ ಕ್ಯಾಂಪಸ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಇದು ನನ್ನ ಅವಧಿಯಲ್ಲಿ ನಡೆದಿದ್ದು ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. 4 ವರ್ಷದಲ್ಲಿ ವಿವಿಗೆ 140 ಕೋಟಿ ಹಣ ತಂದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ. ಸಂಶೋಧನೆ ಸಮಾರಂಭ, ದತ್ತಿ ಉಪನ್ಯಾಸ, ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ವಿತರಣೆ ಸೇರಿದಂತೆ ಶೈಕ್ಷಣಿಕ ಗುಣಮಟ್ಟಕ್ಕೆ ಒತ್ತು ನೀಡಲಾಗಿದೆ. ಸಾಹಿತಿ ಬುದ್ಧಜೀವಿಗಳು ಗಣ್ಯರನ್ನು ಕರೆಸಿ ಕಾರ್ಯಕ್ರಮ ನಡೆಸುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗಿದ್ದೇವೆ. ಕಡಿಮೆ ಅವಧಿಯಲ್ಲಿ ತುಮಕೂರು ವಿಶ್ವವಿದ್ಯಾಲಯ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಬೆಳೆದಿರುವುದು ಹೆಮ್ಮೆಯ ವಿಚಾರ ಎಂದರು. ಸಿಬಿಸಿಎಸ್ ಪಠ್ಯಕ್ರಮ ಅಳವಡಿಕೆ, ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಇದ್ದ ಮಿತಿ ಸಡಿಲಿಸಿ ಹೆಚ್ಚಳ ಮಾಡಿರುವುದು, ಹೊಸ ಕೋರ್ಸ್ಗಳ ಆರಂಭ, ವಿವಿಧ ವಿಶ್ವವಿದ್ಯಾಲಯಗಳೊಂದಿಗೆ ಶೈಕ್ಷಣಿಕ ಒಡಂಬಡಿಕೆ, ವಿಜ್ಞಾನ ಕೇಂದ್ರ, ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಆರಂಭ, ರೂಸಾ ಅನುಷ್ಠಾನ, ವಿವಿಯಲ್ಲಿ ಸಕಾಲ ಸೇವೆ ಹಾಗೂ ಸಂಯೋಜನಾ ಪ್ರಕ್ರಿಯೆ ಆರಂಭ, ಎನ್ಪಿಎಸ್ ವ್ಯವಸ್ಥೆ ಜಾರಿ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಬಿದರೆಕಟ್ಟೆಯ ಕ್ಯಾಂಪಸ್ ಜಾಗದ ಜೊತೆಗೆ ತಿಪಟೂರಿನಲ್ಲಿ ಸ್ನಾತಕೋತ್ತರ ಕೇಂದ್ರ ತೆರೆಯಲು 15 ಎಕರೆ ಜಾಗ, ಶಿರಾದಲ್ಲಿ 25 ಎಕರೆ ಜಮೀನು, ತುಮಕೂರಿನ ಮೆಳೆಕೋಟೆಯಲ್ಲಿ 6,098 ಚದರ ಅಡಿ ನಿವೇಶನ ಪಡೆಯಲಾಗಿದೆ. ಒಟ್ಟಾರೆ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ. ಎಲ್ಲಾ ಸಿಬ್ಬಂದಿ ನನಗೆ ಉತ್ತಮ ಸಹಕಾರ ನೀಡಿದ್ದು ಎಲ್ಲರಿಗೂ ಅಭಾರಿಯಾಗಿದ್ದೇನೆ ಎಂದು ತಿಳಿಸಿದರು. ಸಾರ್ವಜನಿಕ ಆಡಳಿತ ಒಂದು ಸೆಂಟರ್ ಅನ್ನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ಗೆ ಅಟ್ಯಾಚ್ ಮಾಡಿದ್ವಿ. ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದಾದ ನಂತರ ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ. ಈ ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ ನಾವು ಒಂದೊಂದು ಡಿಪಾರ್ಟ್ಮೆಂಟ್ಗೆ 7 ಪೋಸ್ಟ್ ವಿತ್ ಪೋಸ್ಟ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀವಿ. ವಿತ್ ಪೋಸ್ಟ್ ಬಂದಿರೋದ್ರಿಂದ ಒಂದೊಂದು ಡಿಪಾರ್ಟ್ಮೆಂಟಿನ ಖರ್ಚು 1 ವರ್ಷಕ್ಕೆ ನಮ್ಮ ಲೆಕ್ಕಾಚಾರದ ಪ್ರಕಾರ 1,75,00,000 ರೂಪಾಯಿ ಬೇಕಾಗುತ್ತೆ ಒಂದು ಡಿಪಾರ್ಟ್ಮೆಂಟ್ ರನ್ ಮಾಡೋಕ್ಕೆ. ಸೊ ಎರಡು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು 4 ಸಬ್ಜೆಕ್ಟ್ ಕೇಳಿದ್ದೆ, ಇಲ್ಲಪ್ಪ 2 ಮಾಡು ಸಾಕು ಸದ್ಯಕ್ಕೆ ಅಂತೇಳಿ ಬಾಟ್ನಿ ಮತ್ತು ಜುವಾಲಜಿ ಅಂತ ಕೊಟ್ಟರು, 7 ಪೋಸ್ಟ್ ಕೊಟ್ಟಿದ್ದಾರೆ. ಅದು ಒಂದು. ಆದರೆ ಅದಕ್ಕೆ ಜೊತೆಗೆ ಇನ್ನಷ್ಟು ಕೋರ್ಸ್ಗಳು ಪ್ರಾರಂಭ ಮಾಡೋ ಅವಶ್ಯಕತೆ ಇದೆ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ. ಮೊನ್ನೆ ಸಿಂಡಿಕೇಟ್ನಲ್ಲೂ ನಾವು ಅಪ್ರೂವಲನ್ನು ಪಡೆದಿದ್ದೀವಿ ಈ ವರ್ಷ. ಆದರೆ ಗೌರ್ಮೆಂಟಿಂದ ಇದಕ್ಕೆ ಸ್ಯಾಂಕ್ಷನ್, ಹೊಸ ಕೋರ್ಸ್ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಆದರೆ ಪೋಸ್ಟ್ಗಳು ಕೊಡಲ್ಲ. ಅದು ಭಾಳ ಕಷ್ಟ. ಆದ್ದರಿಂದ ಸೆಲ್ಫ್ ಸಪೋರ್ಟಿಂಗ್ ಆಗಿ ಸೈಕಾಲಜಿ, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್ನು, ಕಂಪ್ಯೂಟರ್ ಅಪ್ಲಿಕೇಶನ್ಸು, ಆಮೇಲೆ ಮಾಸ್ಟರ್ ಆಫ್ MEd, MPed ಈ ವರ್ಷ ಪ್ರಾರಂಭ ಮಾಡಬೇಕು ಅನ್ನೋ ತಯಾರಿನಲ್ಲಿ ಇದ್ದೀವಿ. ಕುಲಸಚಿವ ಪ್ರೊಫೆಸರ್ ವೆಂಕಟೇಶ್ವರುಲು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವ ಮೋದಿ ಫೆಸ್ಟ್ ಪ್ರಚಾರ ವಾಹನಕ್ಕೆ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ಈ ವಾಹನ 3 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಸಂಚಾರ ಮಾಡಲಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತಕ್ಕೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಗಳು, ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ಮೋದಿ ಫಸ್ಟ್ ಎಂಬ ಪ್ರಚಾರ ವಾಹನ 3 ದಿನಗಳ ಕಾಲ ಜಿಲ್ಲಾದ್ಯಂತ ಸಂಚಾರ ಮಾಡಲಿದೆ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಸ್ವಾಮೀಜಿ ಮೋದಿ ಫಸ್ಟ್ ವಾಹನಕ್ಕೆ ಚಾಲನೆ ನೀಡಿದರು. ಮೋದಿ ಸರ್ಕಾರದ 3 ವರ್ಷಗಳ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ವಾಹನ ಜಿಲ್ಲಾದ್ಯಂತ ಸಂಚಾರ ಮಾಡಲಿದೆ. ವಾಹನದಲ್ಲಿ ಎಲ್ಇಡಿ ಪರದೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನ ಇದಾಗಿದೆ. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ಜಿಎಸ್ ಬಸವರಾಜು,
ಪ್ರಧಾನಿ ಮೋದಿ ಸರ್ಕಾರ 3 ವರ್ಷದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ವಿಶಿಷ್ಟ 73 ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪಿದೆ. ಈ ಕಾರ್ಯಕ್ರಮಗಳನ್ನು ಹಳ್ಳಿ ಹಳ್ಳಿಗೆ ತಲುಪಿಸಲು ಮೋದಿ ಫಸ್ಟ್ ಜಾಥಾ ನೆರವಾಗಲಿದೆ ಎಂದರು. ರಾಜ್ಯ ಸರ್ಕಾರ ಕೇಂದ್ರದ ಯೋಜನೆಗಳನ್ನು ಸರಿಯಾಗಿ ಬಿಂಬಿಸದಿರುವುದು ನತದೃಷ್ಟಕರ ಎಂದ ಜಿಎಸ್ ಬಸವರಾಜು. ಆದರೂ ಕೇಂದ್ರ ಸರ್ಕಾರಗಳ ಯೋಜನೆಗಳು ಜನರಿಗೆ ಪ್ರಯೋಜನವಾಗಿವೆ. ಇಡೀ ರಾಷ್ಟ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಗತಿ ಸಾಧಿಸ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಪ್ರತಿಯೊಂದು ಕೂಡ ಇವತ್ತೇನು ಮೋದಿಯವರು 73 ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರದಾದ್ಯಂತ ಇವತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕೇಂದ್ರದ ಮೋದಿ ಸರ್ಕಾರ 3 ವರ್ಷಗಳಲ್ಲಿ ಈ ದೇಶಕ್ಕೆ ಜನರಿಗೆ ಉತ್ತಮ ಕೊಡುಗೆ ನೀಡಿದೆ. ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಟ್ಟು ಜನರಿಗೆ ಅವುಗಳ ಪ್ರಯೋಜನ ಆಗಬೇಕಾಗಿದೆ ಎಂದರು. ಮೋದಿ ಫಸ್ಟ್ ಪ್ರಚಾರ ಯಾತ್ರೆಗೆ ಎಲ್ಲೆಡೆ ಬಿಜೆಪಿ ಕಾರ್ಯಕರ್ತರು ಕೈಜೋಡಿಸಿ ಸ್ಪಂದಿಸುತ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ಈ ತಿಂಗಳ 9, 10 ಮತ್ತು 11ರಂದು ತುಮಕೂರಿನಲ್ಲಿ ವಿಶೇಷ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆಗಳು ಮಳಿಗೆ ಸ್ಥಾಪಿಸಿ ಸರ್ಕಾರದ ಯೋಜನೆಗಳು ಸವಲತ್ತುಗಳ ಬಗ್ಗೆ ಮಾಹಿತಿ ಒದಗಿಸುವರು. ಜೊತೆಗೆ ಯೋಜನೆ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸುವರು ಎಂದು ಜ್ಯೋತಿ ಗಣೇಶ್ ತಿಳಿಸಿದರು. ಅಧಿಕಾರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆ ಒಂದು 3 ವರ್ಷದಲ್ಲಿ ದೇಶಕ್ಕೆ ಮತ್ತು ಸಾಮಾನ್ಯ ಜನತೆಗೆ ಕೊಟ್ಟಂಥ ಒಂದು ಯೋಜನೆಗಳಿರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸು, ಕೆಲವು ಮುದ್ರಾ ಇರ್ಬೋದು, ಇಂಥ ಪ್ರೋಗ್ರಾಮ್ಗಳನ್ನ ಪ್ರತಿಯೊಬ್ಬ ನಾಗರಿಕರಿಗೂ ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೇಂದ್ರದ ವತಿಯಿಂದ, ಕೇಂದ್ರ ಸರ್ಕಾರದ ವತಿಯಿಂದ ಒಂದು LED ಒಂದು ವಾಹನ, ಏನೋ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ವಾಹನನ ಇವತ್ತು ಪರಮ ಪೂಜ್ಯ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಸ್ವಾಮೀಜಿಗಳವರ ಒಂದು ಹಸ್ತದಿಂದ ಉದ್ಘಾಟನೆ ಆಗಿದೆ. 6, 7, 8 ಅಂದರೆ ಇವತ್ತು ನಾಳೆ ನಾಡಿದ್ದು ಈ ಒಂದು ವಾಹನ ತುಮಕೂರು ಜಿಲ್ಲೆಯ ಎಲ್ಲ ಕಡೆ ಹೋಗಿ ಕೇಂದ್ರದ ಒಂದು ಯೋಜನೆಗಳನ್ನು ಹೋಗಿ ಒಂದು ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಮಾಡುತ್ತೆ. ಅದಕ್ಕೆ ಸಹಾಯಕವಾಗಿ ಇದು ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಇದಕ್ಕೆ ಸಪೋರ್ಟ್ ಆಗಿ ವಾಲಂಟಿಯರ್ಸ್ ಆಗಿ ಹೋಗಿ ಅದ್ರ ಜೊತೆ ಹೋಗ್ತಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ MR ಹುಲಿನಾಯ್ಕರ್, ಮುಖಂಡರಾದ ಎಸ್ ಶಿವಪ್ರಸಾದ್, YH ಹುಚ್ಚಯ್ಯ, ಹೆಬ್ಬಾಕ ರವಿಶಂಕರ್, BK ಮಂಜುನಾಥ್, ಡೆಲ್ಟಾ ರವಿ, ವೆಂಕಟೇಶ್, ರಂಗನಾಯಕ್ ಸಾಗರದಹಳ್ಳಿ, ವಿಜಯ್ ಕುಮಾರ್, CN ರಮೇಶ್, ರವೀಶಯ್ಯ, ಹನುಮಂತರಾಜು, ಬಾವಿಕಟ್ಟೆ ಗಣೇಶ್ ಮೊದಲಾದವರು ಭಾಗವಹಿಸಿದ್ದರು. ಹೊಡಿಯಾರು ಬಳಿ ಬೋರಿನ ಕಣಿವೆಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಸೀಡ್ ಬಾಲ್ ಬಿತ್ತನೆ ಕಾರ್ಯಕ್ರಮ ನಡೆಯಿತು. ಅರಣ್ಯ ನಾಶದಿಂದ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗಿ ಕಾಲಕಾಲಕ್ಕೆ ಮಳೆ ಬೆಳೆ ಆಗುತ್ತಿಲ್ಲ. ಅರಣ್ಯ ನಾಶ ಹೀಗೆಯೇ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ಮರಗಿಡಗಳನ್ನು ಬೆಳೆಸಿರಿ ಎಂದು ಸಂಸದ SP ಮುದ್ದ ಹನುಮೇಗೌಡ ಕರೆ ನೀಡಿದರು. ಹುಳಿಯಾರು ಸಮೀಪದ ಬೋರನ ಕಣಿವೆ ಗುಡ್ಡದಲ್ಲಿ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಸಾಮೂಹಿಕ ಸೀಡ್ ಬಾಲ್ ಬಿತ್ತನಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ಮರುಭೂಮಿಯಾಗಿರುವ ಆಫ್ಘಾನಿಸ್ತಾನ ಹಿಂದೆ ದಟ್ಟ ಅರಣ್ಯ ಪ್ರದೇಶದಿಂದ ಕುಡಿತಂತೆ. ಅಲ್ಲಿ ಯಥೇಚ್ಛವಾಗಿ ಮೇಕೆ ಸಾಕಲಾಗಿದ್ದು ಮೇಕೆ ಆಹಾರಕ್ಕಾಗಿ ಅರಣ್ಯ ನಾಶ ಮಾಡಿದ ಪರಿಣಾಮ ಇಂದು ಮರುಭೂಮಿಯಾಗಿದೆಯಂತೆ. ಇದು ಪರಿಸರವಾದಿಗಳ ವಿಶ್ಲೇಷಣೆಯಾಗಿದ್ದು ಕರ್ನಾಟಕ ಕೂಡ 60%ರಷ್ಟು ಅರಣ್ಯ ಕಳೆದುಕೊಂಡಿದ್ದು ಮುಂದೊಂದು ದಿನ ಮರುಭೂಮಿ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತಿ ಸದಸ್ಯ ಮಹಾಲಿಂಗಯ್ಯ ಮಾತನಾಡಿ, ಅರಣ್ಯ ನಾಶ ತಡೆಯಲು ಅರಣ್ಯ ಕಾವಲು ಸಮಿತಿ ರಚಿಸಲಾಗಿತ್ತು. ಆದರೆ ಕಾವಲು ಸಮಿತಿ ರಚಿಸಿದ ನಂತರದ ದಿನಗಳಲ್ಲೇ ಅರಣ್ಯ ನಾಶ ಹೆಚ್ಚಾಗಿದೆ. ಸೌದೆಗೆಂದು ಕಾಡುಗಳನ್ನು ಕಡಿಯುತ್ತಿದ್ದಾರೆ, ಗುಡ್ಡಕ್ಕೆ ಬೆಂಕಿ ಇಟ್ಟು ಗಿಡಗಳನ್ನು ಹಾಳು ಮಾಡುತ್ತಿದ್ದಾರೆ. ಹಾಗಾಗಿ ಕಾಡು ಪ್ರಾಣಿಗಳು ನಡಗಿ ಬರುವುದು ಯಥೇಚ್ಛವಾಗಿದೆ. ಅರಣ್ಯ ಇಲಾಖೆ ಇನ್ನಾದರೂ ಎಚ್ಚರಿಕೆ ವಹಿಸಿ ಅರಣ್ಯ ಬೆಳೆಸಿ ಉಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಎಂದರು. ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಸಸಲು ಸತೀಶ್ ಮಾತನಾಡಿ, ಪರಿಸರ ದಿನಾಚರಣೆಯ ನೆಪದಲ್ಲಿ ಎಲ್ಲರೂ ಸಸಿ ನೆಡುವ ಆಸಕ್ತಿ ಬೆಳೆಸಿಕೊಳ್ಳುತ್ತಾರೆ. ದಿನಾಚರಣೆ ನೆಪದಲ್ಲಿ ಕೋಟ್ಯಂತರ ಸಸ್ಯಗಳನ್ನು ಸಹ ನೆಡುತ್ತಾರೆ. ಆದರೆ ನಂತರದ ದಿನಗಳಲ್ಲಿ ನೆಟ್ಟ ಗಿಡಗಳ ಕಡೆ ತಿರುಗಿಯೂ ಸಹ ನೋಡುವುದಿಲ್ಲ. ಹಾಗಾಗಿ ಸೀಡ್ಬಾಲ್ ಬಿತ್ತನೆಯನ್ನು ಮಾಡಿ ಸುಮ್ಮನಾದರೆ ಗಿಡಗಳನ್ನು ಬೆಳೆಸಿದಂತಾಗುವುದಿಲ್ಲ. ಮಳೆ ಬಿದ್ದ ಮೇಲೆ ಬೆಳೆದ ಗಿಡಗಳಿಗೆ ರಕ್ಷಣೆ ನೀಡಬೇಕಿದೆ. ಅರಣ್ಯ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಗಮನಹರಿಸಬೇಕಿದೆ ಎಂದರು. DFO ನಾಗೇಂದ್ರ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷೆ ಸಣ್ಣಮ್ಮ, ಮುಖ್ಯ ಶಿಕ್ಷಕಿ ಶಬಾನಾ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ರಘುನಾಥ್, ತಾಲೂಕು ಪಂಚಾಯತಿ ಸದಸ್ಯ YR ಮಲ್ಲಿಕಾರ್ಜುನಯ್ಯ, ವಿಜ್ಞಾನ ಕೇಂದ್ರದ ರಾಮಕೃಷ್ಣಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಇಂದಿರಮ್ಮ,
ಧರ್ಮಸ್ಥಳ ಯೋಜನೆಯ ಪ್ರಶಾಂತ್, ಗೋಪಾಲ ಕೃಷ್ಣ, ಅರಣ್ಯ ಇಲಾಖೆಯ ಸಂತೋಷ್ ನಾಯಕ್, ತರಕೇಶ್ವರಿ, ಮಲ್ಲಿಕಾರ್ಜುನ್ ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಜಿ ಹೊಸಹಳ್ಳಿಯಲ್ಲಿ ಸೀಡ್ ಬಾಲ್ ಆಂದೋಲನ ಅಂಗವಾಗಿ ಅರಣ್ಯ ಬಿತ್ತನೆ ಕಾರ್ಯಕ್ರಮ ಏರ್ಪಡಿಸಿತ್ತು. ಪರಿಸರ ನಾಶ, ಮನುಕುಲವೆಲ್ಲ ವಿನಾಶ ಎಂಬ ಮಾತಿನಂತೆ ಆಧುನಿಕತೆ, ವಿಜ್ಞಾನ, ಜನಸಂಖ್ಯೆ ಹಾಗೂ ತಂತ್ರಜ್ಞಾನದ ಪ್ರಭಾವದಿಂದಾಗಿ ಅರಣ್ಯ ಸಂಪನ್ಮೂಲ ನಾಶವಾಗುತ್ತಿರುವುದು ವಿಷಾದಕರ ಎಂದು ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಅರಣ್ಯ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ, ಕಾನೂನು ಸೇವಾ ಸಮಿತಿ, ಮೀಡಿಯಾ ಸಂಸ್ಥೆ, ಯುವಶಕ್ತಿ, ಜನಪರ ವೇದಿಕೆ ಹಾಗೂ ಶುಭೋದಯ ಪ್ರಿಯಾ ಶಾಲೆಗಳ ಸಂಯುಕ್ತಾಶ್ರಯದಲ್ಲಿ ಸೀಟ್ ಬಾಲ್ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪರಿಸರದ ಅಸಮತೋಲನ ಉಂಟಾಗಿ ಮುಂದಿನ ಭವಿಷ್ಯ ಡೋಲಾಯಮಾನವಾಗುವ ಭೀತಿ ಕಾಣುತ್ತಿದೆ. ಅರಣ್ಯಗಳನ್ನು ಉಳಿಸದೇ ಹೋದಲ್ಲಿ ಮುಂದಿನ ಭವಿಷ್ಯದಲ್ಲಿ ಆಮ್ಲಜನಕಕ್ಕೂ ಹಣ ನೀಡಿ ಪಡೆಯುವಂತಾಗುತ್ತದೆ. ಕೇವಲ ಆರ್ಥಿಕವಾಗಿ ಅನುಕೂಲವಾಗುವ ಬೆಳೆಯನ್ನು ಬೆಳೆಯುವಲ್ಲಿ ನಾವು ಮುಂದಾಗಿದ್ದೇವೆ. ಕಾಡು ಮರಗಳನ್ನು ಸಹ ತೋಟದ ಹೊಲಗಳ ಬದುಗಳಲ್ಲಿ ಹಾಕಿದಾಗ ಮಣ್ಣಿನ ಸಂರಕ್ಷಣೆ, ಫಲವತ್ತತೆ ಹೆಚ್ಚಿಸುವುದಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ರೈತಾಪಿ ವರ್ಗದವರು ಕಾಡು ಸಸಿಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯೆ ಕಲ್ಪನಾ, ವಕೀಲ ಸಂಘದ ಅಧ್ಯಕ್ಷ ಮಂಜುನಾಥ್, ಆರ್ಎಫ್ ಓ ರಮೇಶ್, ಮೀಡಿಯಾ ಸಂಸ್ಥೆಯ ಸಿಇಒ ರಘು, ಯುವಶಕ್ತಿ ಜನಪರ ವೇದಿಕೆಯ ಅಧ್ಯಕ್ಷ ಶಿವಕುಮಾರ್, ಅರಣ್ಯ ಇಲಾಖೆಯ ಸೋಮಶೇಖರ್, ಕರಿಯಪ್ಪ, ಸಾಲಾರ್, ದೇವರಾಜು ಶಂಕರ್, ಶಿಕ್ಷಕರಾದ ಉಗ್ರಯ್ಯ, ವಿವೇಕ್, ಪರಮೇಶ್ ಇನ್ನಿತರರು ಹಾಜರಿದ್ದರು. ಸಿದ್ದರಬೆಟ್ಟದಲ್ಲಿ ರಂಭಾಪುರಿ ಶಾಖಾ ಮಠದಲ್ಲಿ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ನೆರವೇರಿತು. ಸರಳ ಮದುವೆಗಳನ್ನು ಪ್ರೋತ್ಸಾಹಿಸಿ ಎಂದು ಸಚಿವ ಜಯಚಂದ್ರ ಹೇಳಿದರು. ಆಡಂಬರದ ವಿವಾಹದಿಂದ ಬಡಜನತೆ ಸಾಲಗಾರರಾಗಿ ಮನೆ ಮಠ ಕಳೆದುಕೊಳ್ಳುತ್ತಿದ್ದು ಇದನ್ನು ತಪ್ಪಿಸಲು ಕಾನೂನು ತರಬೇಕೆಂಬ ತನ್ನ ಅಭಿಪ್ರಾಯಕ್ಕೆ ಸ್ಪಂದನೆ ದೊರೆಯದೆ ನೆನೆಗುದಿಗೆ ಬಿದ್ದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದಲ್ಲಿ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾವೇಶ ಉದ್ಘಾಟಿಸಿ ಸಚಿವ ಜಯಚಂದ್ರ ಮಾತನಾಡಿದರು. ಸಿದ್ದರಬೆಟ್ಟದಲ್ಲಿ ಕಳೆದ 10 ವರ್ಷಗಳಿಂದ ಜಾತಿ ಭೇದವಿಲ್ಲದೆ ಎಲ್ಲಾ ಜಾತಿಗಳ ವಧುವರರಿಗೂ ಸಾಮೂಹಿಕ ವಿವಾಹ ಮಾಡಿಸುತ್ತಿರುವುದು ಸಮಾಜಮುಖಿ ಕೆಲಸವಾಗಿದೆ ಎಂದರು. ಮಠದ ಶ್ರೀಗಳು ಈ ಬಾರಿ ಪರಿಸರ ಉಳಿವಿಗೆ ಸುತ್ತಮುತ್ತಲ ರೈತರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆಂದು ಶ್ಲಾಘಿಸಿದರು. ಕೊರಟಗೆರೆ ತಾಲೂಕಿನ ಭೈರಗುಂಡ್ಲು ಗ್ರಾಮದ ಬಳಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ 5 ಗ್ರಾಮ ಮುಳುಗಡೆಯಾಗಲಿದೆ ಎಂದರು. ಈ ಬಗ್ಗೆ ಜೂನ್ 10ರಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿ ಹೆಚ್ಚಿನ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಹಾಗಾಗಿ ನಾನು ಬರುವ ಶನಿವಾರ ಇವತ್ತು ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಸಭೆಯನ್ನು ಕರೆದಿದ್ದೇನೆ ಮತ್ತು ಈಗಾಗಲೇ ಎತ್ತಿನ ಹೊಳೆ ಯೋಜನೆಯಿಂದಾಗಿ ಕೊರಟಗೆರೆ ಭಾಗದಲ್ಲಿ 5 ಹಳ್ಳಿಗಳು ಮುಳುಗ್ತಾ ಇದ್ದು ಸುಮಾರು 5,600 ಎಕರೆ ಭೂಮಿ ಬೇಕಾಗಿರ್ತಕ್ಕಂಥದ್ದು ನೀರನ್ನು ಇಲ್ಲಿ ಶೇಖರಿಸಿ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರಬೇಕಾದಾಗ ಅದರ ಬರ್ತಕ್ಕಂಥ ತೊಂದರೆಗಳನ್ನು ಎದುರಿಸಬೇಕಾದಾಗ ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಶನಿವಾರ ನಾನು ಮತ್ತು ಖುದ್ದಾಗಿ ಶಾಸಕರು ಮತ್ತು ಸಂಸದ ಸದಸ್ಯರನ್ನು ಕರ್ಕೊಂಡು ಇವತ್ತು ಸ್ಥಳಕ್ಕೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನೋವು ಆಗದೇ ಇರತಕ್ಕಂಥ ರೀತಿಯಲ್ಲಿ ಯೋಜನೆಯನ್ನು ಮುನ್ನಡೆಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ. ಸಿದ್ದರಬೆಟ್ಟ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಪರಿಸರ ಜಾಗೃತಿ ಅಂಗವಾಗಿ ಮಠಕ್ಕೆ ಬರುವ 6,000 ಭಕ್ತರಿಗೆ ಸಸಿಗಳನ್ನು ನೀಡುತ್ತಿರುವುದಾಗಿ ಹೇಳಿದರು. ಶಾಸಕ ಸುಧಾಕರ್ ಲಾಲ್, ಎಡೆಯೂರು ಮಠದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ, ಎಲೆರಾಂಪುರದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಕಪ್ಪೂರು ಮಠದ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ಪ್ರಯತ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಎನ್ಎಸ್ಬಿಐ ಜಿಲ್ಲಾಧ್ಯಕ್ಷರಾಗಿ ಸುಮುಖ್ ಕೊಂಡವಾಡಿ ಚಂದ್ರಶೇಖರ್ ಆಯ್ಕೆಯಾದರು. ತುಮಕೂರು ಜಿಲ್ಲಾ ವಿದ್ಯಾರ್ಥಿ ಕಾಂಗ್ರೆಸ್ ಎನ್ಎಸ್ಯುಐ ಅಧ್ಯಕ್ಷರಾಗಿ ಸುಮುಖ್ ಕೊಂಡವಾಡಿ ಚಂದ್ರಶೇಖರ್ ಆಯ್ಕೆಯಾದರು. ಎನ್ಎಸ್ಯುಐ ಪದಾಧಿಕಾರಿಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಸುಮುಖ್ ಅತಿ ಹೆಚ್ಚು ಮತ ಪಡೆದು ಚುನಾಯಿತರಾದರು. ಸುಮುಖ್ ಅವರು ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಅವರ ಪುತ್ರ. ಇದೇ ವೇಳೆ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷರಾಗಿ ಉಲ್ಲಾಸ್ ಪಾಟೀಲ್, ಜ್ಞಾನ ಸ್ವರೂಪ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ದೀಕ್ಷಿತ್, ವಿಶ್ವಾರಾಧ್ಯ ಪ್ರತೀಕ್ ಆಯ್ಕೆಯಾದರು. ಚುನಾವಣೆಯ ನಂತರ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರಾಜೇಶ್ ಅನಿಲ್ ಮೊದಲಾದವರು ಎನ್ಎಸ್ಯುಐ ಪದಾಧಿಕಾರಿಗಳನ್ನು ಅಭಿನಂದಿಸಿ ಶುಭ ಕೋರಿದರು. ಕೊರಟಗೆರೆ ಶಾಸಕ ಸುಧಾಕರ್ ಲಾಲ್ ಅವರು ತಪ್ಪು ಮಾಹಿತಿ ನೀಡಿ ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ವೈಎಚ್ ಉಚ್ಚಯ್ಯ ಟೀಕಿಸಿದರು.
ಎತ್ತಿನ ಹೊಳೆ ಯೋಜನೆ ಬಗ್ಗೆ ಸಮರ್ಪಕ ಮಾಹಿತಿ ಇಲ್ಲದ ಶಾಸಕ ಪಿಆರ್ ಸುಧಾಕರ್ ಲಾಲ್ ಡೋಂಗಿ ಮಾತುಗಳನ್ನು ಹೇಳಿಕೊಂಡು ಕೊರಟಗೆರೆ ಕ್ಷೇತ್ರದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ವೈಎಚ್ ಹುಚ್ಚಯ್ಯ ಟೀಕಿಸಿದರು. ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೈಎಚ್ ಹುಚ್ಚಯ್ಯನವರು 13,000 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆಯಲ್ಲಿ ತಾಲ್ಲೂಕಿನ ಭೈರಗುಂಡ್ಲು ಗ್ರಾಮದ ಬಳಿ ಬಫರ್ ಡ್ಯಾಂ ನಿರ್ಮಾಣವಾಗಬೇಕಿದ್ದು ವೀರಸಾಗರ ಸೇರಿದಂತೆ 5 ಹಳ್ಳಿಗಳು ಮುಳುಗಡೆಯಾಗಲಿದೆ ಎಂದರು. ಹಳ್ಳಿಗಳಲ್ಲದೆ 2,681 ಎಕರೆ ಜಮೀನು ಮುಳುಗಡೆಯಾಗಲಿದ್ದು ತಾಲೂಕಿನ 39 ಕೆರೆಗಳಿಗೆ ನೀರು ತುಂಬುವ ಕೆಲಸ ಹಾಗೂ ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆಗೆ 5.78 TMC ನೀರು ಶೇಖರಣೆಯಾಗಲಿದೆ ಎಂದರು. ಈ ಯೋಜನೆ ಸಾಕಾರಗೊಳಿಸಲು ನಿಖರ ಮಾಹಿತಿ ತಿಳಿಯದ ಶಾಸಕರು ಜನರ ಕಣ್ಣೊರೆಸುವ ತಂತ್ರ ಮಾಡಲು 3 ತಿಂಗಳಲ್ಲಿ ಯೋಜನೆ ಪೂರ್ಣಗೊಳಿಸದಿದ್ದರೆ ನಾನು ಪ್ರಾಣತ್ಯಾಗ ಮಾಡುವುದಾಗಿ ಜನರಿಗೆ ತಪ್ಪು ಸಂದೇಶ ಕಳಿಸುತ್ತಿದ್ದಾರೆಂದು ಹೇಳಿದರು. ಅಜ್ಜಗೊಂಡನಹಳ್ಳಿ ಗ್ರಾಮದಲ್ಲಿ ತುಮಕೂರಿನ ತ್ಯಾಜ್ಯ ಕಸ ವಿಲೇವಾರಿ ಘಟಕ ಸ್ಥಾಪಿಸುವಾಗ ಗ್ರಾಮಸ್ಥರಿಗೆ ಘಟಕ ಸ್ಥಾಪಿಸಲು ಬಿಡುವುದಿಲ್ಲವೆಂದು ಶಾಸಕರು ಹೇಳಿದ್ದನ್ನು ವೈಎಚ್ ಹುಚ್ಚಯ್ಯ ಸ್ಮರಿಸಿಕೊಂಡರು. 1,000,000,000 ರೂಪಾಯಿಗಳ ಯೋಜನೆ ಅದು 5,300 ಎಕರೆ 17 ಗ್ರಾಮಗಳ 5,300 ಎಕರೆ ಜಮೀನು ಅದಕ್ಕೆ ಮುಳುಗಡೆ ಆಗ್ತಾ ಇದೆ. 5 ಗ್ರಾಮಗಳು ಕೊರಟಗೆರೆ ತಾಲೂಕಿನ 5 ಗ್ರಾಮಗಳು ಮುಳುಗಡೆ ಆಗ್ತವೆ. 2,680 ಎಕರೆ ಜಮೀನು 81 ಎಕರೆ 24 ಕುಂಟೆ ಜಮೀನು ಅದು 17 ಗ್ರಾಮಗಳ ಜಮೀನು ಕೊರಟಗೆರೆ ತಾಲೂಕಿನ 17 ಗ್ರಾಮಗಳ ಜಮೀನು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್, ಸ್ಲಂ ಮೋರ್ಚಾ ಅಧ್ಯಕ್ಷ ರಾಮಚಂದ್ರಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಕುಣಿಗಲ್ ತಾಲೂಕು ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹರೀಶ್ ನಾಯ್ಕ್ ರವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಸಭೆ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆಯೇ ಅಧ್ಯಕ್ಷ ಹರೀಶ್ ನಾಯ್ಕ್ ರವರು ಇವ ವಿಜಯಗೌಡ ಅವರಿಗೆ ಕಳೆದ ತಿಂಗಳ ಸಭೆಯಲ್ಲಿ ತಾವು ಸೇರಿದಂತೆ ಅಧಿಕಾರಿಗಳು ಗೈರು ಹಾಜರಾದ ಬಗ್ಗೆ ಪ್ರಶ್ನಿಸಿದರು. ಇದರಿಂದ ಕೆಂಡಮಂಡಲವಾದ ವಿಜಯಗೌಡ ಅವರು ಅಧ್ಯಕ್ಷರ ಜೊತೆ ವಾಗ್ವಾದ ಮಾತಿನ ಚಕಮಕಿ ನಡೆಸಲು ಮುಂದಾದರು. ಸಭೆಯಲ್ಲಿ ನಡೆದ ವಿಷಯಗಳ ಬಗ್ಗೆ ಹಾಗೂ ತೆಗೆದುಕೊಂಡ ನಿರ್ಣಯವನ್ನು ಜಿಲ್ಲಾ ಪಂಚಾಯತಿಗೆ ಕಳುಹಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಅಧ್ಯಕ್ಷ ಹರೀಶ್ ನಾಯ್ಕ್ ರವರು ಇವರವರನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಸಭೆಗೆ ಗೈರು ಹಾಜರಾದರೂ ಅವರ ವಿರುದ್ಧ ಏಕೆ ಕ್ರಮ ಜರುಗಿಸುತ್ತಿಲ್ಲವೆಂದು ಅಧ್ಯಕ್ಷರಾದಿಯಾಗಿ ಸದಸ್ಯರು ಇವರವರನ್ನು ಪ್ರಶ್ನಿಸಿದರು. ಕೊನೆಗೆ ಸಭೆಯಲ್ಲಿ ಇಒ ವಿಜಯಗೌಡ ಅವರ ವಿರುದ್ಧ ನಿರ್ಣಯ ಕೈಗೊಂಡು ಸಭೆಯಲ್ಲಿ ಕಾಲಕಾಲಕ್ಕೆ ಕಡತಗಳನ್ನು ಮಂಡನೆ ಮಾಡುತ್ತಿಲ್ಲವೆಂದು ಆರೋಪಿಸಿ ಜಿಲ್ಲಾ ಪಂಚಾಯತಿ ಸಿಇಒಗೆ ನಿರ್ಣಯವನ್ನು ಕಳುಹಿಸಲು ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಬೆಸ್ಕಾಂನ ಅಧಿಕಾರಿಗಳು ಮಾನವೀಯ ದೃಷ್ಟಿಯಿಂದ ಪುನಃ ವಿದ್ಯುತ್ ಸಂಪರ್ಕ ನೀಡಿ ಕೂಡಲೇ ಹಣ ಪಾವತಿ ಮಾಡಲು ಸೂಚಿಸಿದರು. ಬೆಸ್ಕಾಂಗೆ ಸುಮಾರು 3 ಲಕ್ಷ ರು ಬಾಕಿ ಉಳಿಸಿಕೊಂಡಿದ್ದು ಕೂಡಲೇ ಹಣ ಪಾವತಿ ಮಾಡಬೇಕೆಂಬ ಅರಿವು ಇದ್ದರೂ ಸಹ ಪಾಲ್ಕ ಒದಗಿಸಿಲ್ಲ. ತುರುವೇಕೆರೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಳೆದ 3 ದಿನಗಳ ಹಿಂದೆಯೇ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರೂ ಸಹ ಯಾವುದೇ ಕ್ರಮಕ್ಕೆ ಮುಂದಾಗದ ಕಾರಣ ಪಾಲಿಟೆಕ್ನಿಕ್ ಕಾಲೇಜ್ಗೆ ನೋಂದಣಿ ಮಾಡಲು ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರದಾಡಿದ ಘಟನೆ ನಡೆಯಿತು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ಸರಬರಾಜು ಮಾಡಿರುವ ವಿದ್ಯುತ್ ಬಿಲ್ಲನ್ನು ಕಳೆದ 4 ತಿಂಗಳಿನಿಂದ ಕಟ್ಟಿಲ್ಲ. ಸುಮಾರು 3 ಲಕ್ಷದಷ್ಟು ಬಾಕಿ ಉಳಿದಿದೆ. ಬೆಸ್ಕಾಂ ಕಳೆದ 1 ತಿಂಗಳಿನಿಂದಲೂ ಸಾಕಷ್ಟು ಬಾರಿ ನೋಟಿಸ್ ಜಾರಿ ಮಾಡಿದ್ದರೂ ಸಹ ಸ್ಥಳೀಯ ಪಾಲಿಟೆಕ್ನಿಕ್ನ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಕಳೆದ 15 ದಿನಗಳ ಹಿಂದೆ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದರು. ತದನಂತರ ಕಾಲೇಜಿನ ಪ್ರಾಂಶುಪಾಲರು ರಜೆಯಲ್ಲಿದ್ದು ಹಣ ಬಿಡುಗಡೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲದರಿಂದ ಈ ಪ್ರಮಾದವಾಗಿದೆ ಎಂದು ಅಲ್ಲಿಯ ಸಿಬ್ಬಂದಿ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಬೆಸ್ಕಾಂನ ಅಧಿಕಾರಿಗಳು ಮಾನವೀಯ ದೃಷ್ಟಿಯಿಂದ ಪುನಃ ವಿದ್ಯುತ್ ಸಂಪರ್ಕ ನೀಡಿ ಕೂಡಲೇ ಹಣ ಪಾವತಿ ಮಾಡಲು ಸೂಚಿಸಿದರು. ಬೆಸ್ಕಾಂಗೆ ಸುಮಾರು 3 ಲಕ್ಷ ರು ಬಾಕಿ ಉಳಿಸಿಕೊಂಡಿದ್ದು ಕೂಡಲೇ ಹಣ ಪಾವತಿ ಮಾಡಬೇಕೆಂಬ ಅರಿವು ಇದ್ದರೂ ಸಹ ಪಾಲಿಟೆಕ್ನಿಕ್ನ ಸಿಬ್ಬಂದಿ ಉದಾಸೀನ ಭಾವನೆ ತೋರಿದ್ದರ ಫಲವಾಗಿ ಕಳೆದ ಶುಕ್ರವಾರ ಬೆಸ್ಕಾಂ ವಿಧಿ ಇಲ್ಲದೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿತ್ತು. ಶನಿವಾರ ಹಣ ಕಟ್ಟಲು ಜಾಗೃತಗೊಂಡ ಸಿಬ್ಬಂದಿ ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ 1 ಲಕ್ಷ ರು ಕಟ್ಟುವ ಮನಸ್ಸು ಮಾಡಿತು.
ಆದರೆ ತಾಂತ್ರಿಕ ತೊಂದರೆಯಾದ ಕಾರಣ ಸೋಮವಾರವೂ ಹಣ ಪಾವತಿ ಮಾಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ಗೆ ವಿದ್ಯುತ್ ಸಂಪರ್ಕ ಇಲ್ಲದಾಯಿತು. ಸೋಮವಾರ ಪಾಲಿಟೆಕ್ನಿಕ್ಗೆ ನೋಂದಣಿ ಮಾಡಿಸಲು ಕೊನೆಯ ದಿನಾಂಕವಾಗಿತ್ತು. ಸಾಯಂಕಾಲ 5 ಗಂಟೆಯ ಒಳಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕಾಲಾವಕಾಶವಿತ್ತು. ಮಧ್ಯಾಹ್ನ 12 ಗಂಟೆಯಾದರೂ ಸಹ ವಿದ್ಯುತ್ ಸಂಪರ್ಕವಿಲ್ಲದೆ ಕಾಲೇಜಿನ ಸಿಬ್ಬಂದಿ ಸಹ ಕಾಲೇಜಿನ ಹೊರಗಡೆ ಕುಳಿತಿದ್ದರು. ಪ್ರಭಾರ ಪ್ರಾಂಶುಪಾಲೆ ಪುಷ್ಪಲತಾ ಸಾಮಾನ್ಯ ಜನರಂತೆ ಮೆಟ್ಟಿಲ ಮೇಲೆ ಕುಳಿತು ತಮ್ಮ ಅಸಹಾಯಕತೆ ಪ್ರದರ್ಶಿಸಿದರು. ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಿಬ್ಬಂದಿಯ ಧೋರಣೆಯ ವಿರುದ್ಧ ಹಿಡಿಶಾಪ ಹಾಕಿದರು. ಗೊಬ್ಬೆ ತಾಲೂಕು ತೊಗರಿಘಟ್ಟದಲ್ಲಿ ಪರಿಸರ ದಿನ ಆಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಮನುಷ್ಯನ ಆರೋಗ್ಯಕ್ಕೆ ಜೀವಸಂಕುಲದ ಉಳಿವಿಗಾಗಿ ಅರಣ್ಯ ಸಂಪತ್ತು ಹೆಚ್ಚಾಗಬೇಕು. ಪ್ರತಿಯೊಬ್ಬರೂ ಗಿಡ ನೆಡುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಗುಬ್ಬಿ ತಾಲೂಕು ಬೆಟ್ಟದಹಳ್ಳಿ ಗ್ರಾಮ ಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿದರು. ನಿಟ್ಟೂರು ಹೋಬಳಿ ಬೆಲವತ್ತ ಗ್ರಾಮ ಪಂಚಾಯಿತಿಯ ತೊಗರಿಘಟ್ಟ ಗ್ರಾಮದ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ವಾರ್ತೆಗಳಿಗೆ ಸ್ವಾಗತ. ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚೌಧರಿ ರಂಗಪ್ಪ, ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ಗೆ ಮಾಳಿ ಕೃಷ್ಣಪ್ಪ ನೇಮಕವಾಗಿದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸಮಿತಿಯನ್ನು ಪುನರ್ರಚನೆ ಮಾಡಲಾಗಿದೆ. ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚೌಧರಿ ಟಿ ರಂಗಪ್ಪ ಹಾಗೂ ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಳೆ ಕೃಷ್ಣಪ್ಪನವರನ್ನು ನೇಮಕ ಮಾಡಲಾಗಿದೆ. ಪಟ್ಟಣಕ್ಕೆ ಆಗಮಿಸಿದ ಈರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ತಾಲೂಕು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಸ್ವಾಗತಿಸಿದರು. ಮೆರವಣಿಗೆಯಲ್ಲಿ ಸಾಗಿದ ಕಾರ್ಯಕರ್ತರು ಸೋನಿಯಾ, ರಾಹುಲ್, ಸಿದ್ದರಾಮಯ್ಯ, ಪರಮೇಶ್ವರ್, ಸಂಸದ ಮುದ್ದಹನುಮೇಗೌಡ ಹಾಗೂ ಖರ್ಗೆಯವರಿಗೆ ಜಯಘೋಷ ಹಾಕಿದರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚೌಧರಿ ರಂಗಪ್ಪ, ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ಗೆ ಮಾಳಿ ಕೃಷ್ಣಪ್ಪ ನೇಮಕವಾಗಿದ್ದಾರೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸಮಿತಿಯನ್ನು ಪುನರ್ರಚನೆ ಮಾಡಲಾಗಿದೆ. ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚೌಧರಿ ಟಿ ರಂಗಪ್ಪ ಹಾಗೂ ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಳೆ ಕೃಷ್ಣಪ್ಪನವರನ್ನು ನೇಮಕ ಮಾಡಲಾಗಿದೆ. ಪಟ್ಟಣಕ್ಕೆ ಆಗಮಿಸಿದ ಈರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನು ತಾಲೂಕು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮದಿಂದ ಸ್ವಾಗತಿಸಿದರು. ಮೆರವಣಿಗೆಯಲ್ಲಿ ಸಾಗಿದ ಕಾರ್ಯಕರ್ತರು ಸೋನಿಯಾ, ರಾಹುಲ್, ಸಿದ್ದರಾಮಯ್ಯ, ಪರಮೇಶ್ವರ್, ಸಂಸದ ಮುದ್ದಹನುಮೇಗೌಡ ಹಾಗೂ ಖರ್ಗೆಯವರಿಗೆ ಜಯಘೋಷ ಹಾಕಿದರು. ಆನಂತರ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮುಖಂಡರು ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸರ್ಕಾರದ ಸಾಧನೆಯನ್ನು ಮನೆ ಮನೆಗೆ ತಲುಪಿಸಿ ಪಕ್ಷವನ್ನು ಪುನಃ ಅಧಿಕಾರಕ್ಕೆ ತರಲು ಶ್ರಮಿಸಬೇಕೆಂದು ವಿನಂತಿಸಿಕೊಂಡರು. ತಾಲೂಕಿನಲ್ಲಿ ಕಳೆದ 15 ವರ್ಷಗಳಿಂದ ಪಕ್ಷದ ಕಾಂಗ್ರೆಸ್ನ ಶಾಸಕರಿಲ್ಲದ ಹಾಗೆ ಆಗಿದೆ. ಈ ಬಾರಿ ಎಲ್ಲಾ ಮುಖಂಡರು ಒಟ್ಟಾಗಿ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡುವವರಿಗೆ ಪ್ರಾಮಾಣಿಕವಾಗಿ ದುಡಿಯುವ ಮೂಲಕ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರನ್ನು ಆಯ್ಕೆ ಮಾಡಲು ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು. ಹಿರಿಯ ಕಾಂಗ್ರೆಸ್ ಮುಖಂಡ ಎಂ ವಿಶ್ವೇಶ್ವರಯ್ಯ, ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಗೀತಾ ರಾಜಣ್ಣ, ಬೆಸ್ಕಾಂ ನಿರ್ದೇಶಕ ಬಿಎಸ್ ವಸಂತಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಆರ್ ಜಯರಾಮ್, ಪಿಎಲ್ಡಿ ಅಧ್ಯಕ್ಷ ಪ್ರಸನ್ನ ಕುಮಾರ್, ನಿರ್ದೇಶಕ ಟಿಎಸ್ ದಾನಿಗೌಡ, ಮಾಜಿ ಎಪಿಎಂಸಿ ಅಧ್ಯಕ್ಷ ಕೋಲಾಳ ನಾಗರಾಜು, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಕುಮಾರ್, ತಾಲೂಕು ಕಾಂಗ್ರೆಸ್ ಕಾರ್ಯದರ್ಶಿ ಗುಡ್ಡೇನಹಳ್ಳಿ ನಂಜುಂಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಮೇಲೆ ಇಒ ಹಲ್ಲೆ ಮಾಡಿದ್ದನ್ನ ದಲಿತರ ಪರ ಸಂಘಟನೆ ಮುಖಂಡರು ಖಂಡಿಸಿದ್ದಾರೆ. ಕುಣಿಗಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಮೇಲೆ ಇಒ ಹಲ್ಲೆ ಮಾಡುತ್ತಿದ್ದಾರೆಂದು ಆಪಾದಿಸಿ ತಿಪಟೂರಿನ ದಲಿತ ಸಂಘಟನೆ ಮುಖಂಡರು ಖಂಡಿಸಿದರು. ಬೋವಿ ಸಮಾಜದ ರಾಜ್ಯಾಧ್ಯಕ್ಷ ಶಶಿಧರ್ ತಿಪಟೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕುಣಿಗಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಮೇಲಿನ ಹಲ್ಲೆ ಖಂಡಿಸಿದರು. ಪ್ರಭಾವಿ ರಾಜಕಾರಣಿಗಳ ಚಿತಾವಣಿಯಲ್ಲಿ ಇಒ ವಿಜಯಗೌಡ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೂಡಲೇ ಇಒರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಹಾಗೆಯೇ ಜನಪ್ರತಿನಿಧಿಗಳಾಗಿರ್ಬೋದು, ನಾವು ನಿಮ್ಮಲ್ಲಿ ಸೇವೆಯನ್ನು ಬಯಸೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನೀವು ಕೂಡ ದಲಿತ ನಾಯಕರುಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮೇಲೆತ್ತುವಂಥ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಅದು ಮಾಡದೆ ಈ ರೀತಿ ಕಾರ್ಯರತ ಕೆಲಸಗಳನ್ನು ಯಾವಾಗ ಮಾಡಬಾರ್ದು. ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಮುಂದುವರೆದರೆ ದೊಡ್ಡ ಮಟ್ಟದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ, ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಅವರನ್ನು ಅಮಾನತಿನಲ್ಲಿರಬೇಕು, ಶೀಘ್ರವೇ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ, ರಾಜು, ರಮೇಶ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು.
ಪಾವಗಡ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ವರ್ಗಾವಣೆಯಾದ ಆನಂದ್ ಅವರನ್ನ ಅಭಿನಂದಿಸಿ ಬೀಳ್ಕೊಡಲಾಯಿತು. ಪಾವಗಡದಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿ ವರ್ಗಾವಣೆಯಾದ ಇ ಆನಂದ್ ಅವರನ್ನು ನಾಗರಿಕ ಮುಖಂಡರು ಅಭಿನಂದಿಸಿ ಬೀಳ್ಕೊಟ್ರು. ಪಾವಗಡ ಪೊಲೀಸ್ ಠಾಣೆಯಲ್ಲಿ ನಡೆದ ಸಮಾರಂಭದಲ್ಲಿ ಡಿವೈಎಸ್ಪಿ ಓಬಿ ಕಲ್ಲೇಶಪ್ಪ ಹಾಗೂ ಸಿಬ್ಬಂದಿ ಹರೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಪಾವಗಡದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದ ಆನಂದ್ ಅವರಿಗೆ ದಾವಣಗೆರೆಗೆ ವರ್ಗಾವಣೆಯಾಗಿದೆ. ಆನಂದ್ ಅವರ ಅಧಿಕಾರಾವಧಿಯಲ್ಲಿ ಪಾವಗಡದಲ್ಲಿ ಅಪರಾಧ ಪ್ರಕರಣಗಳು ನಿಯಂತ್ರಣದಲ್ಲಿದ್ದವು. ಜನಸ್ನೇಹಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು ಎಂದು ನಾಗರಿಕ ಮುಖಂಡರು ಸೇವೆ ಶ್ಲಾಘಿಸಿದರು. ಪಾವಗಡ ಜನರ ಸಹಕಾರದಿಂದಾಗಿ ತೃಪ್ತಿ ಕಾರ್ಯ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಎಂದು ಆನಂದ್ ಹೇಳಿದರು. ಯಾವುದೇ ಲಾಂಡಾರ್ಡರ್ ಇಲ್ಲದೇ ಕೆಲಸ ಮಾಡಿದ ಕಾರಣ ನಿಮ್ಮೆಲ್ಲರ ಸಹಕಾರ ಅಂತ ಭಾವಿಸ್ತೇನೆ. ಅಷ್ಟೇ ಬಿಟ್ಟರೆ ನಾನೊಬ್ಬ ಏನು ರಿಂಗ್ ಮಾಸ್ಟರ್ ಅಲ್ಲ, ನಾನೊಬ್ಬ ಯಾರು ಟೈಗರ್ ಅಲ್ಲ, ಏನೂ ಅಲ್ಲ. ಅಂತ ಆಪತ್ಕಾಲದಲ್ಲಿ ಕಲ್ಲೇಶಪ್ಪನವರು ಮಾಡಿದಂಥ ಪೀರಿಯಡ್ ನಂದೇನಲ್ಲ. ಎಲ್ಲಿ ಹೋದರೂ ಜೀವದ ಭಯ ಇದ್ದಂಥ ಕಾಲದಲ್ಲಿ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ ನಮ್ಗೆ ಭಾಳ, ಅವ್ರು ಬಂದ ಮೇಲೆ ಅಂತೂ ನಮ್ಗೆ ಭಾಳ ಹಗುರ ಆಯ್ತು ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಹೇಳ್ತಾರೆ. ಪಾವಗಡದ ವಿವಿಧ ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು. ಆನಂದ್ ಹಾಗೂ ಅವರ ಕುಟುಂಬದವರನ್ನು ಸನ್ಮಾನಿಸಿದರು. ಹುಳಿಯಾರು ಬಳಿ ತೀಮ್ಲಾಪುರ ಗ್ರಾಮ ಪಂಚಾಯಿತಿಯ ಸುವರ್ಣ ಗ್ರಾಮ ಯೋಜನೆ ಕಾಮಗಾರಿ ಕಳಪೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹುಳಿಯಾರು ಹೋಬಳಿಯ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಗೆಬಾಗಿ ಗ್ರಾಮದಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಗ್ರಾಮ ಯೋಜನೆ ಕಾಮಗಾರಿಗಳು ಕಳಪೆಯಿಂದ ಕೂಡಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸೇರಿದಂತೆ ಕೆಲ ಗ್ರಾಮಸ್ಥರು ಆರೋಪಿಸಿದ್ದಾರೆ. 2016-17 ಸಾಲಿನಲ್ಲಿ ಸುವರ್ಣ ಗ್ರಾಮ ಯೋಜನೆಯಲ್ಲಿ 76 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಇದರಲ್ಲಿ ಸಿಸಿ ರಸ್ತೆಗೆ ಬಾಕ್ಸ್ ಚರಂಡಿ 38.38 ಲಕ್ಷ ರೂಪಾಯಿ, ಸಮುದಾಯ ಭವನ ಕಟ್ಟಡಕ್ಕೆ 20 ಲಕ್ಷ ರೂಪಾಯಿ, ಸೋಲಾರ್ಗೆ 15 ಲಕ್ಷ ರೂಪಾಯಿ ಎಂದು ಇಂಜಿನಿಯರ್ಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಇದರಲ್ಲಿ 15 ಸಿಸಿ ರಸ್ತೆ ಆಯ್ಕೆ ಮಾಡಿ 12 ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ಪ್ರತಿನಿತ್ಯ ಗ್ರಾಮಸ್ಥರು ತಿರುಗಾಡುವ ಅತಿ ಅವಶ್ಯಕತೆ ಇರುವ ರಸ್ತೆಗಳನ್ನು ಬಿಟ್ಟು ಅನಗತ್ಯವಾದ ಸ್ಥಳದಲ್ಲಿ ರಸ್ತೆ ಮಾಡಿದ್ದಾರೆ. ಇನ್ನು ರಸ್ತೆ ಕಾಮಗಾರಿಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಸೇರಿದಂತೆ ಕೆಲ ಗ್ರಾಮಸ್ಥರು ಆರೋಪಿಸಿದ್ದಾರೆ. 2016-17 ಸಾಲಿನಲ್ಲಿ ಸುವರ್ಣ ಗ್ರಾಮ ಯೋಜನೆಯಲ್ಲಿ 76 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಇದರಲ್ಲಿ ಸಿಸಿ ರಸ್ತೆಗೆ ಬಾಕ್ಸ್ ಚರಂಡಿ 38.38 ಲಕ್ಷ ರೂಪಾಯಿ, ಸಮುದಾಯ ಭವನ ಕಟ್ಟಡಕ್ಕೆ 20 ಲಕ್ಷ ರೂಪಾಯಿ, ಸೋಲಾರ್ಗೆ 15 ಲಕ್ಷ ರೂಪಾಯಿ ಎಂದು ಇಂಜಿನಿಯರ್ಗಳು ಎಸ್ಟಿಮೇಟ್ ಮಾಡಿದ್ದಾರೆ. ಇದರಲ್ಲಿ 15 ಸಿಸಿ ರಸ್ತೆ ಆಯ್ಕೆ ಮಾಡಿ 12 ಸಿಸಿ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ಪ್ರತಿನಿತ್ಯ ಗ್ರಾಮಸ್ಥರು ತಿರುಗಾಡುವ ಅತಿ ಅವಶ್ಯಕತೆ ಇರುವ ರಸ್ತೆಗಳನ್ನು ಬಿಟ್ಟು ಅನಗತ್ಯವಾದ ಸ್ಥಳದಲ್ಲಿ ರಸ್ತೆ ಮಾಡಿದ್ದಾರೆ. ಇನ್ನು ರಸ್ತೆ ಕಾಮಗಾರಿಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು ನೀರು ನಿಂತ ಸೊಳ್ಳೆಗಳ ತಾಣವಾಗುವಂತೆ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ 3 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರೂ ಕೂಡ ಸುವರ್ಣ ಗ್ರಾಮ ಮಾಡುವ ಇಂಜಿನಿಯರ್ಗಳು ನಮ್ಮ ಸಹಕಾರ ಕೇಳದೆ ಬೇಕಾಬಿಟ್ಟಿ ಕಾಮಗಾರಿ ಮಾಡುತ್ತಿದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ಸಿಮೆಂಟ್ ಹಾಕದೆ 4 ಇಂಚು ದಪ್ಪ ರಸ್ತೆ ಮಾಡದೆ ಕೇವಲ 2 ಇಂಚು ದಪ್ಪ ಹಾಕಿದ್ದಾರೆ. ಇನ್ನು ಡೆಕ್ ನಿರ್ಮಾಣದಲ್ಲಿ 8 mm ಕಬ್ಬಿಣ ಕಡಪಕಲ್ಲು ಹಾಕಿ ಕಾಮಗಾರಿ ಕೆಲಸ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಕಳಪೆಯಿಂದ ಕೂಡಿರುವ ಬಗ್ಗೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಮೇಲಧಿಕಾರಿಗಳು ಶಾಸಕರಿಗೆ ಮಾಹಿತಿ ನೀಡಿದರೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಪ್ರಶ್ನಿಸಿದರೆ ಈ ಬಗ್ಗೆ ತಮಗೇನು ಗೊತ್ತಿಲ್ಲ ಎಂದು ಜಾರಿಕೊಳ್ಳುತ್ತಾರೆ. ಹಾಗಾಗಿ ಮೇಲಧಿಕಾರಿಗಳು ಕಳಪೆ ಕಾಮಗಾರಿಯನ್ನು ಗಂಭೀರವಾಗಿ ಪರಿಗಣಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚಿಸಲು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಧುಕುಮಾರ್, ಪಾಲಾಕ್ಷಯ್ಯ, ಗಿರೀಶ್, ರಂಗಣ್ಣ, ಹರೀಶ್, ತಮ್ಮಣ್ಣ, ವರದರಾಜು, ಹೊನ್ನಯ್ಯ, ಸಣ್ಣಯ್ಯ, ಚಿಕ್ಕಣ್ಣ, ತರುಣೇಶ್, ಸ್ವಾಮಣ್ಣ, ಗುರುವೆಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಈಗ ಹೆಡ್ಲೈನ್ಸ್. ನಿವೃತ್ತ ಅಂಚಿನಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ರಾಜಾಸ. ವಿಶ್ವವಿದ್ಯಾಲಯ ಕ್ಯಾಂಪಸ್ ವಿವಿಧ ಅಭಿವೃದ್ಧಿ ಕಾರ್ಯಗಳಿಂದ ವೃತ್ತಿ ತೃಪ್ತಿ. ಜಿಲ್ಲೆಯಾದ್ಯಂತ ಮೋದಿ ಫೆಸ್ಟ್ ಪ್ರಚಾರ ವಾಹನ ಸಂಚಾರ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಸ್ವಾಮೀಜಿ ಚಾಲನೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ಪ್ರಚಾರ ಕಾರ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಮುಖವಾರ್ತೆಗಳನ್ನು.